ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಟನ್ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತೀವಿ, ಆದರೆ ನನ್ನ ಮೆಥಡಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮುದ್ದೆ, ಚಪಾತಿ, ಪೂರಿ ಅನ್ನಕ್ಕಂತೂ ತುಂಬಾ ಸೂಪರಾಗಿರುತ್ತೆ. ಬನ್ನಿ, ಯಾವ ರೀತಿ ಮಾಡೋದು ನೋಡ್ಕೊಬರೋಣ. ಒಂದು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ಈ ಮಟನ್ನು ಆದಷ್ಟು ಎಳೆ ತೊಗೋಬೇಕು, ಆವಾಗ ಬೇಯುತ್ತೆ ತುಂಬ ಚೆನ್ನಾಗಿ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾನು ಫ್ಯಾಟ್ ಏನು ಹಾಕ್ಸ್ಕೊಂಡಿಲ್ಲ. ಇದು ಬಂದುಬಿಟ್ಟು ನಿಮಗೆ ತೊಡೆ ಮಾಂಸ. ತೊಡೆ ಮಾಂಸ ಅಂತಂದರೆ ಎಳೆ ಚೆನ್ನಾಗಿರುತ್ತೆ. ಈಗ ಎರಡು ಸತಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಮಸಾಲ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲಿಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ 1 ಕೆಜಿಯಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ 3 ಇಂಚಷ್ಟು, ಚಿಕ್ಕ ಚಿಕ್ಕದು ಲವಂಗ 9 ತೊಗೊಂಡಿದ್ದೀನಿ. 1/4 ಇಂಚ್ ಆಗೋಷ್ಟು ಶುಂಠಿ, ಹಾಗೆ 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಂತರ ಇಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಂಡ್ಲಿಲಿ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಕಾಯಿ ತುರಿ, ಅಂದರೆ ನಾನು ಚಿಕ್ಕ ಕಾಯಲ್ಲಿ 1/4 ಹೋಳು ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಮಸಾಲೆ ಪದಾರ್ಥಗಳನ್ನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ 1/4 ಚಮಚದಷ್ಟು ಕಾಳುಮೆಣಸು, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ದೇ ತರತರಿಯಾಗಿ ರುಬ್ಕೊಬರಬೇಕು. ಮಟನ್ ಜೊತೆಗೆ ಈ ಥರ ಪೇಸ್ಟ್ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಫ್ಲೇವರು ತುಂಬಾ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದನ್ನೆಲ್ಲ ಮಸಾಲೆ ಪದಾರ್ಥಗಳನ್ನ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಮಸಾಲೆ ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಸ್ಟೌವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಇದರಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಆಗಿಲ್ಲ, ಯಾಕಂದರೆ ಮಟನಲ್ಲಿ ಆಲ್ರೆಡಿ ಕೊಬ್ಬಿನಂಶ ಇರೋದ್ರಿಂದ ನಾನು ಎಣ್ಣೆ ಕಮ್ಮಿ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1 ಈರುಳ್ಳಿ ಸಣ್ಣ ಸಣ್ಣದ ಕಟ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದು ನೀವು ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಕಸೂರಿ ಮೇಥಿ ಕೂಡ ಹಾಕ್ಕೋಬೋದು. ಈಗ ತೊಳೆದಿರೋ ಮಟನ್ನ ನಾನು ಹಾಕ್ಕೊತಾ ಇದ್ದೀನಿ. ಈ ಮಟನ್ ಹಾಕ್ಕೊಂಡು ನಾವು ಹೈ ಫ್ಲೇಮಲ್ಲೇ ಇಟ್ಕೊಬೇಕು, ಯಾಕಂದರೆ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಇಂಗಬೇಕು. ಅಷ್ಟುವರೆಗೂ ನಾವು ಮಸಾಲೆ ಪದಾರ್ಥಗಳನ್ನ ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಈಗ ನೋಡಿ, ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೂಡ ನೀರಿಲ್ಲ. ಈಗ ಇದಕ್ಕೆ ನಾನು ಕಾಳುಮೆಣಸು ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಮಟನ್ ಹಾಕಿ 5 ನಿಮಿಷಕ್ಕೆ ಇದು ಪೇಸ್ಟ್ ಹಾಕಿ ನಾವು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಆಗ ಆ ಪೆಪ್ಪರ್ ಏನಿದೆ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ, ಮಟನ್ಗೆ ಒಳ್ಳೆ ರುಚಿ ಕೊಡುತ್ತೆ. ಈಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ 2 ಚಮಚದಷ್ಟು, ಅಚ್ಚಕಾರದ ಪುಡಿ 1 ಚಮಚದಷ್ಟು, ಅರಿಶಿನ ಪುಡಿ 1/4 ಚಮಚದಷ್ಟು, ಹಾಗೆ ಮಟನ್ ಮಸಾಲೆ ಪುಡಿ 1/4 ಚಮಚದಷ್ಟು. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದ್ದಕ್ಕೆ ನಾವು ಏನೇನು ಸ್ಪೈಸಿ ಪೌಡರ್ ಹಾಕಿದ್ದೀವಿ ಮಟನ್ಗೆ ಇಡ್ಕೋಬೇಕು. ನೋಡಿ, ಇದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಇನ್ನೊಂದು ಸತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೋಡಿ, ಮಸಾಲೆ ಹಾಕ್ಕೊಂಡು 2-3 ನಿಮಿಷ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ನಲ್ಲಿ 1 ಮಿಕ್ಸಿ ಜಾರ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ತೀರಾ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ, ತೀರಾ ನೀರಾಗೂ ಮಾಡ್ಕೊಂಡಿಲ್ಲ, ನಾರ್ಮಲಾಗೆ ನಾನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ವಿಸಿಲ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಳೆ ಮಾಂಸ ಆದರೆ 3 ವಿಸಿಲ್ಗೆ ಸಾಕು, ಇಲ್ಲ ಸ್ವಲ್ಪ ಬಲ್ತಿದೆ ಅಂದರೆ 4-5 ವಿಸಿಲ್ಗಾದರೂ ಕೂಗಿಸ್ಕೋಬೇಕು ನೀವು. ಈಗ ನೋಡಿ, ಘಮ ಘಮ ಅಂತ ಪರಿಮಳ ಬಂದಿರೋಂಥ ಮಟನ್ ಸಾಂಬಾರು ರೆಡಿಯಾಗಿದೆ. ಈಗ ಒಂದು ಬೌಲಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಟನ್ ಸಾಂಬಾರ್ ಮಾಡೋದು ಅಂತ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಆಲ್ ಅಂತ ಆಪ್ಷನಲ್ಲಿರುತ್ತೆ, ಆ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನೇನೇ ಹೊಸ ರೆಸಿಪಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಖಂಡಿತ ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ.